ಕ್ಯಾಪ್ಟನ್ ಹೇಳು, ಏನೇ ಇದ್ರು ಮನೇಲಿ ಕೂತ್ ಮಾತಾಡೋಣ. ಬಾ, ಊಟ ಬಿಟ್ಟು ಹೋಗ್ಬೇಡ. ನಿನ್ನ ಊಟನೂ ಬೇಡ, ನಿನ್ನ ಬೇಡ. ನಮಸ್ಕಾರ. ಕ್ಯಾಪ್ಟನ್, ಏನೋ ನಾನೇನೋ ಅಂತ ದೊಡ್ಡ ತಪ್ಪಾಡಿದ್ದೀನಿ. ನಾನು ನಿನ್ನ ಜೀವಕ್ಕೆ ಜೀವ ಕೊಡೋಂಥ ಸ್ನೇಹಿತರಲ್ವೇನೋ? ನೀನ ನೀನು ಜೀವ ತೆಗೆಯೋ ಸ್ನೇಹಿತ. ಆ ಭಂಡಾರಿ ಮನೆಗೆ ಹೋಗಿ ಬೆಂಕಿ ಹಚ್ಚಿ ಬಂದೆಲ್ಲ, ಆ ಬೆಂಕಿ ಸುಡ್ತಾ ಇರೋದು ನಿನ್ನಲ್ಲ, ನಿನ್ನಲ್ಲ, ನನ್ನ ರಶ್ಮಿನ. ಜೀವಕ್ಕೆ ಜೀವ ಕೊಡೋ ಸ್ನೇಹಿತ ಅಂತ ಹೋಗೋ. ಏಯ್, ಗೊತ್ತಿದೆ ನಿಂತ್ಕೊಳ್ಳ. ಈಗಾಗಲೇ ಎದ್ರುಕೊಂಡು ಎಲ್ಲ ಮಾರಿ ಭಿಕಾರಿಯಾಗಿ ಬೀದಿ ಪಾಲಾಗಿದ್ಯಾ? ಈಗ ಅವನಿಗೆ ಎದ್ರುಕೊತಾ ಇರೋ ಆ ಭಂಡಾರಿ ಅವನ ಮನೆ ಬತ್ಲು ಬಾಚಿಸ್ತಾನೆ, ನೀನು ಮುಟ್ಟಾಳ್ತಾನೆ ಬೆಂಕಿ ಆಗ್ತು. ನನ್ನ ಇಷ್ಟ ಕಣೋ, ನನ್ನ ಇಷ್ಟ, ನನ್ನ ಮಗಳು ನನ್ನ ಇಷ್ಟ, ಅವಳು ಬಾಳು ಸುಖವಾಗಿರ್ಲಿ ಅಂತ ನಾನು ಭಂಡಾರಿ ಮನೆ ಬಚ್ಚಲು ಬಾಚ್ತೀನಿ, ಕಸ ಗುಡಿಸ್ತೀನಿ. ನೀನ್ ಯಾವ ತಗೊಂಡಿರೋ ನನ್ನ ಕೇಳೋಕೆ? ಯಾವ ಯಾವ ಹೂವಾರಿ ಮ್ಯಾನ್? ಖಂಡಿದ್ದೀನಿ, ಮುಚ್ಕೊಂಡಿರೋ. ನಾನ್ ನಿನಗೆ 20 ವರ್ಷ ಸ್ನೇಹಿತ. ನನ್ನ ನಿನ್ನ ಸ್ನೇಹ ಒಡೆದೋಯ್ತು, ಜೊತೆಗೆ ರಶ್ಮಿ ಮದ್ವೆ ನಿಂತೋಯ್ತು. ಕ್ಯಾಪ್ಟನ್, ನೋ ಸಿಂಪತಿ ಮ್ಯಾನ್, ಐ ಡೋಂಟ್ ನೀಡ್ ಎನಿ ಸಿಂಪತಿ ಫ್ರಮ್ ಯು. ಸಂತೋಷ ತಾನೆ? ಚೆನ್ನಾಗಿರು, ಹಾಲು ಕುಡಿ. ಬರೀ ಹಾಲಲ್ಲ, ಬಾದಾಮಿ ಹಾಲು, ಕೋಲ್ಡ್ ಬಾದಾಮಿ ಹಾಲು, ಕುರಿಗೆ ತಣ್ಣಗಿರುತ್ತೆ. ದಿನ ನಿನ್ನ ಅಂಗಡಿಗೆ ಬಂದು ನಾನು ಹಾಲು ಕುಡಿತಾ ಇದ್ದೆ. ಇವತ್ತಿನಿಂದ ನೀನು ಕುಡಿ, ನೀನೇ ಕುಡಿ. ನೀನೇ ಕುಡಿ. ನಾನು ಹಾಲು ಕುಡ್ದೆ ಕಣ ಬದುಕಿರೋದು. ನೀನು ರಶ್ಮಿಗೆ ಅಪ್ಪ ಇರ್ಬೋದು, ಆದ್ರೆ ನಾನು ಅವಳನ್ನ ಎತ್ತಾಡ್ಸಿರೋನು. ನಿನಗೆ ಎಷ್ಟು ಅವಳ ಮೇಲೆ ಪ್ರೀತಿ ಇದೆಯೋ ಅದಕ್ಕಿಂತ ಜಾಸ್ತಿ ನನಗಿದೆ. ನಮ್ಮ ರಶ್ಮಿ ಮದುವೆಗೆ ನಾನು ಕಲ್ಲಾಗ್ತೀನೇನೋ? ಭಂಡಾರಿ ಅಂತ ಕಟ್ಕನಿಗೆ ನಮ್ಮ ರಶ್ಮಿ ಕುರಿ ಆಗೋದು ನನಗಿಷ್ಟ ಇಲ್ಲ. ನಿನ್ನ ಇಷ್ಟ ಕಟ್ಕೊಂಡು ನನಗೇನು, ನನಗೇನು? ಐ ಡೋಂಟ್ ಕೇರ್ ಫಾರ್ ವಾಟ್ ಎವರ್ ಯು ಫೀಲ್. ನೋಡೋ, ನಿನ್ಗೆ ಮದುವೆ ಆಗಿ ಮಗಳಾಗ್ತಾಳಲ್ಲ, ಅಲ್ಲಿಗಿಟ್ಕೋ. ಆದ್ರೆ ಏನಾದ್ರೂ ನಮ್ಮ ಸಂಸಾರದಲ್ಲಿ ಮೂಗು ತೋರಿಸಿದ್ರೆ ಚೆನ್ನಾಗಿರೋಲ್ಲ. ಇವತ್ತಿಗೆ ನಿನ್ನ ನನ್ನ ಸ್ನೇಹ ಕಟ್ ಅಷ್ಟೇ, ಮುಖ ತೋರಿಸ್ಬೇಡ ನನ್ಗೆ. ಬಾಯ್, ಓಕೆ, ಗುಡ್ ಬಾಯ್. ಹೋಗಲ್ಲ, ಹೋಗ್ತೀನಿ. ಬೆಳಗ್ಗೆ ಎದ್ದು ಬಂದು ಬೆಣ್ಣೆ ಬಿಸ್ಕಟ್ಟು ಬಾದಾಮಿ ಹಾಲು ಅಂತ ಬಾ, ಅವಾಗ ತೋರಿಸ್ತೀನಿ ನಿನಗೆ. ಬೇರೆ ಬೇಕರಿ ಯಾವುದು ಇಲ್ಲ ಬೆಂಗಳೂರಿನಲ್ಲಿ. ಇವನೊಬ್ಬ ಬಂದ ಬೇಕರಿ ಬೆಣ್ಣೆ ಬಿಸ್ಕಟ್ ಯಾವನಿಗೆ ಬೇಕು? ಹೀರೋ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ಅವ್ನ ಮುದ್ಕ ಭಂಡಾರಿ, ಅವನ ಹತ್ರ ಹೋಗಿ ನಿನ್ನ ಪರಾಕ್ರಮ ತೋರಿಸಿದೆಲ್ಲ. ನನ್ನ ಹತ್ರ ಬಾ, ನನ್ನ ಹತ್ರ ಬಾ, ಫೈಟ್ ಮಾಡೋ. ಫೈಟ್ ಮಾಡೋ, ಫೈಟ್ ಮಾಡೋ. ಕ್ಯಾಪ್ಟನ್, ಏನೋ ಏನೋ ಏನೋ, ಹೊಡಿತೀಯಾ, ಹೊಡಿತೀಯಾ, ಫೈಟ್ ಮಾಡ್ತೀಯಾ, ಮಾಡು, ಮಾಡು, ಫೈಟ್ ಮಾಡು. ಛೇ, ಗೆಟ್ ಲಾಸ್ಟ್ ಮ್ಯಾನ್. ಫೈಟ್ ಹೀರೋ. ರಶ್ಮಿ ಮದುವೆಗೆ ನಾನು ಕಲ್ಲಾಗ್ತೀನಂತೆ. ನಮ್ಮ 20 ವರ್ಷ ಸ್ನೇಹ ಮುರಿದು ಬಿದ್ದೋಯ್ತಂತೆ. ನಾನು ಮುಖ ನೋಡೋದಿಲ್ಲ. ಆದ್ರೆ ಆ ಭಂಡಾರಿ ಮನೆ ಬಚ್ಚಲು ಬಾಚ್ತಾನಂತೆ. ಇವನು ನನ್ನ ಸ್ನೇಹಿತ. ಸ್ನೇಹ, ಫ್ರೆಂಡ್ಶಿಪ್, ದೊಡ್ಡ ಸ್ನೇಹ, ಜೀವಕ್ಕೆ ಜೀವಂತ. ನಾನು ಮನುಷ್ಯ ಅಲ್ವಂತೆ, ಇವರು ದೊಡ್ಡ ಸ್ನೇಹಿತ, ಕ್ಯಾಪ್ಟನ್, ಕ್ಯಾಪ್ಟನ್ ಅಂತ. ನಾನ್ ಮಾಡಿದ ಬೆಣ್ಣೆ ಬಿಸ್ಕೆಟ್ ಯಾಕೆ ತಿನ್ಬೇಕು ನೀನು? ಯಾವಾಗ ಬೇಕು, ಯಾರಿಗೆ ಬೇಕು? ಮನೆಗೆ ಬಂದೆ, ನನ್ನ ಹೆಂಡತಿ ಮುಂದೆ ತಟ್ಟೆ ಬಿಸಾಕ್ಬಿಟ್ಟು ಹೋದೆ. ಇಲ್ಲಿ ಬಂದು ಬೆಣ್ಣೆ ಬಿಸ್ಕೆಟ್ ಬಿಸಾಕ್ತ್ಯಾ? ಬಿಸಾಕು, ಇಷ್ಟೇ ತಾನೇ ನಿನ್ ಯೋಗ್ಯತೆ? ಹೇಳ್ದೆ ಅಲ್ಲ ನನಗೆ ಉಪ್ರೀತಿ ಇದೆ,
ಆ ಅಭಿಮಾನ ಇದೆ, ಏನೇನೋ ಇದೆ ಅಂತ ಹೇಳಿದೆಲ್ಲ, ಅಂತ ಕರ್ಲಿರೋನು ಯಾಕೆ ಮದುವೆ ನಿಂತೋಗ್ತಾರ ಮಾಡ್ದೆ ನೀನು? ಯಾಕೋ ಮಾಡ್ದೆ? ಯಾವನು ಯಾವನು ಅವಳು ಮದುವೆ ನಿಲ್ಲೋ ಹಾಗೆ ಮಾಡ್ದಾನು ಹೇಳೋ? ಈಗ ನಿನ್ನ ಮನ್ಸಿಗೆ ನಾನೇನೇ ಮಾಡಿದ್ರು ತಪ್ಪೆ. ನೀನು ಹೋಗಿ ಅಲ್ಲಿ ಭಂಡಾರ ಹತ್ರ ಮಾಡ್ದೆಲ್ಲ ಸ್ಟಂಟ್ ಪ್ರತಾಪ ಎಲ್ಲ ತೋರಿಸ್ದಲ್ಲ, ಅದಕ್ಕೆ ನನಗೆ ಸಿಕ್ಕರು ಶಿಕ್ಷೆ ದಂಡ ಏನು ಗೊತ್ತಾ? $30,000. ಇಂಗ್ಲಿಷ್ ಗೊತ್ತಾಗುತ್ತಾ ನಿನ್ಗೆ? 9.5 lakh. ಎಲ್ಲಿಂದ ತಂದು ಕೊಡ್ಲ ನಾನು? ಏ ಕೊಡಕ್ಕಾಗಲ್ಲ ಅನ್ನೋ. ಮದುವೆನೆ ಬೇಡ ಅಂತಾನೆ. ಬೇಡ ಅಂದ್ರೆ ಹೂಗ್ಬಿಟ್ಟು ಬಾ. ನೀ ಹೂವನ್ನು ರಶ್ಮಿಗೆ ಅವನ್ ತಾತಂತ ಗಂಡುಗಳನ್ನ ಸಾಲಾಗಿ ನಿಲ್ಲಿಸ್ಬಿಡ್ತೀನಿ. ರಶ್ಮಿ ಒಪ್ಕೊಳ್ಳಲ್ಲಪ್ಪ. ಯಾಕೆ ಒಪ್ಪಲ್ಲ? ನೀನ್ ಒಪ್ಕೋ, ರಶ್ಮಿನ ನಾನು ಒಪ್ಪಿಸ್ತೀನಿ. ಹೇಗ ಒಪ್ಪಿಸ್ತೀಯ? ಸೀನಾ, ರಶ್ಮಿ ಹೊಟ್ಟೆಯಲ್ಲಿ ದೀಪಕ್ನ ಮಗು ಬೆಳೀತಾ ಇದೆ. ಅವಳೀಗ 2 ತಿಂಗಳ ಗರ್ಭಿಣಿಯಪ್ಪ. ರಶ್ಮಿ, ರಶ್ಮಿ, ಕ್ಯಾಪ್ಟನ್, ಈ ವಿಷಯ ನನ್ನಿಂದ ಮುಚ್ಚಿಟ್ಟು ಎಂತ ದ್ರೋಹ ಮಾಡಿಸ್ಬಿಟ್ಟು. ಸೀನಾ, ಸೀನಾ, ಬೇರೆ ಯಾವ ಗಂಡು ರಶ್ಮಿ ನಮ್ಮ ಮದ್ವೆ ಮಾಡ್ಕೊಳಕ್ ಒಪ್ಕೊಳ್ಳಲ್ಲ. ಈ ಗುಟ್ಟು ತಿಳಿದು ಭಂಡಾರಿ ನನ್ನ ರಕ್ತ ಹೀರ್ತಾ ಇದ್ದಾನೆ. ಏನ್ ನಾನೇನ್ ಮಾಡ್ಲಿ ಸೀನಾ? ನನ್ ಏನ್ ದಾರಿ? ಕ್ಯಾಪ್ಟನ್ ಬಾ. ಸೀನಾ, ಏನ್ ಮಾಡ್ಲಿ, ಏನ್ ಮಾಡ್ಲಿ? ಕ್ಯಾಪ್ಟನ್, ಏನು ಪರವಾಗಿಲ್ಲ, ನನಗೇನೂ ಆಗಿಲ್ಲ. ಕ್ಯಾಪ್ಟನ್, ಸಮಾಧಾನ ಮಾಡ್ಕೋ. ನೋಡು, ನನ್ನ ನಿನ್ನ ಸ್ನೇಹಿತ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ರಶ್ಮಿ ಜವಾಬ್ದಾರಿ ನನಗ್ ಬಿಟ್ಬಿಡು, ನಾನ್ ನಿಂತು ಮದುವೆ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇಡು ಕ್ಯಾಪ್ಟನ್. ಸೀನಾ, ಆದ್ರೆ ನಿನ್ನ ಹಾಗೆ ಮದುವೆ ಮಾಡಕ್ ಹೋಗಿ ಕಣ್ಣೀರ್ ಹಾಕಲ್ಲ. ನಾನು ಮಾಡೋದು ಕಲ್ಯಾಣೋತ್ಸವ, ಕಾಂಚಾಣೋತ್ಸವ ಅಲ್ಲ. ಈಗ ಗೊತ್ತಾಯ್ತು ಕಣೋ, ಗೊತ್ತಾಯ್ತು. ನಾನು ಸೋತ್ ಹೋದೆ. ನಿನ್ನ ಸಿಂಪಲ್ ಕಲ್ಯಾಣ ಸೂತ್ರನೇ ಕರೆಕ್ಟ್. ಮಾಡ್ಸ್ ಕಲ್ಯಾಣೋತ್ಸವ ಮಾಡ್ಸು. ತಗೋ ಬೆಣ್ಣೆ ಬಿಸ್ಕೆಟ್. ಕಾಸಿಗೆ ಗಂಡನು ಕೊಂಡುಕೊಳ್ಳುತ್ತಾಳ.
ಇದು ಕಲ್ಯಾಣೋತ್ಸವ ಅಲ್ಲಣ್ಣ ಕಂಚಾಣೋತ್ಸವ ಇದು ಕಲ್ಯಾಣೋತ್ಸವ ಅಲ್ಲಣ್ಣ ಕಂಚಾಣೋತ್ಸವ ಬಂಧು ಬಳಗಬೇಕು ಸೀರೆ ಕುಪಸ ಎಲ್ಲ ದೊರಕಬೇಕು ಮದುವೆ ಪುಣ್ಯ ನಿಮಗ ಅವರಿಗ ಸಾಲ ಹೊತ್ತ ಹುಡುಗಿ ತಂದೆದ ಫೋಟೋ ಪಜ್ಜಿಜಿ ಕರಂ ಪಂಪ ವಿಡಿಯೋ ಗಲಾಟೆ ಕರಂ ಪಂಪ ಮನೆ ಮಾರೋ ಲಗ್ನ ಬಂದಿದ್ದ ಬ್ಲಾಕ್ ವೈಟ್ ಡೌರಿ ಸಂದಿದ್ದ ಇತ್ತು ಒಂದು ಕಾಲ ಇತ್ತು ಒಂದು ಕಾಲ ಕಾಸಿಗೆ ಹೆಣ್ಣನು ಮಾರುತ್ತಿದ್ದ ಕಾಲ ಬಂತು ಒಂದು ಕಾಲ ಬಂತು ಒಂದು ಕಾಲ ಕಾಸಿಗೆ ಗಂಡನು ಕೊಂಡುಕೊಳ್ಳು ಕಾಲ ಇದು ಕಲ್ಯಾಣೋತ್ಸವ ಅಲ್ಲಣ್ಣ ಕಂಚಾಣೋತ್ಸವ ಇದು ಕಲ್ಯಾಣೋತ್ಸವ ಅಲ್ಲಣ್ಣ ಕಂಚಾಣೋತ್ಸವ.